ನಮಸ್ಕಾರ ವೀಕ್ಷಕರೇ, ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಕೆಲವೊಂದು ಕೇಸ್ಗಳಲ್ಲಿ ಕೆಲವೊಬ್ಬರಿಗೆ ಕಾಲಿನ ಹಿಮ್ಮಡಿಯಲ್ಲಿ ಒಂದು ಮೂಳೆ ಬೆಳೆಯುತ್ತೆ. ಇದರಿಂದ ಅವರು ತುಂಬ ತೊಂದರೆಯನ್ನು ಅನುಭವಿಸ್ತಾರೆ ಹಾಗೂ ಇಂಜೆಕ್ಷನನ್ನು ತಗೊಳ್ತಾರೆ, ಆದರೂ ನೋವು ಮಾತ್ರ ಕಡಿಮೆ ಆಗಲ್ಲ. ಸೊ ಇಂಥ ಪೇಷಂಟ್ಸ್ ಮರ್ಮ ಚಿಕಿತ್ಸೆಗೆ ಬಂದರೆ ಇಲ್ಲಿ ಆ ಕಾಯಿಲೆಯನ್ನು ವಾಸಿ ಮಾಡ್ತಾರಾ? ಇದ್ರ ಬಗ್ಗೆ ನಾವಿವತ್ತು ಸ್ವಾಮೀಜಿಯವರ ಬಳಿ ಕೇಳಿ ತಿಳ್ಕೊಳ್ಳೋಣ. ಸ್ವಾಮೀಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸ್ವಾಮೀಜಿಯವರೇ, ಈಗ ರೇರೆಸ್ಟ್ ಕೇಸ್ ಅಂತಲೇ ಹೇಳ್ಬೋದು, ಕೆಲವರಿಗೆ ಕಾಲಿನ ಹಿಮ್ಮಡಿಯಲ್ಲಿ ಮೂಳೆ ಬೆಳೆಯುತ್ತೆ. ಇದರಿಂದ ಅವರು ತುಂಬ ತೊಂದರೆಯನ್ನು ಅನುಭವಿಸ್ತಾರೆ, ನಡೆಯೋಕ್ಕೂ ಕೂಡ ಆಗಲ್ಲ. ಸೊ ಇಂಥವರು ಇಲ್ಲಿಗೆ ಬಂದರೆ ಮರ್ಮ ಚಿಕಿತ್ಸೆಯನ್ನು ಪಡ್ಕೋಬಹುದಾ? ಅವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ? ಖಂಡಿತ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಮೊಟ್ಟ ಮೊದಲಾಗಿ ಮೂಳೆ ಬೆಳೀತಾ ಇದ್ದರೆ ಅದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಸರಳವಾಗಿದೆ. ಯಾರು ತುಂಬ ನಿಲ್ಕೊಂಡು ಕೆಲಸ ಮಾಡ್ತಾರೋ, ಒಂದೇ ಕಡೆ ನಿಲ್ಕೊಂಡು ಕೆಲಸ ಮಾಡ್ತಾರೋ, ಇಲ್ಲಿ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಾರೋ, ಅವ್ರಿಗೂ ಫಿಸಿಕಲ್ ಆ್ಯಕ್ಟಿವಿಟಿ ಇರಲ್ಲ. ಅದರಿಂದ ಈ ಥರ ಒಂದು ಮೂಳೆ ಬೆಳೆಯುತ್ತೆ. ಇನ್ನೊಂದು ಡಯಾಬಿಟಿಕ್ ಪೇಷೆಂಟಲ್ಲಿ ಇದು ನೋಡ್ಬೋದು, ಅವ್ರಿಗೂ ಇರುತ್ತೆ. ಇನ್ನೊಂದು ಸ್ಟ್ರೋಕ್ ಪೇಷೆಂಟ್ಸ್ ನೋಡಿದರೆ ಅವ್ರಿಗೂ ಇರುತ್ತೆ. ಸೊ ಈ ಥರ ಕಾಯಿಲೆಗಳು ಬಂದುಬಿಟ್ರೆ ಅವ್ರಿಗೂ ಮೂಳೆ ಬೆಳೆಯೋದು ಸಹಜ. ಆ ಥರ ಇರೋದು ನಡೆಯೋದಕ್ಕಾಗಲ್ಲ, ಅವ್ರಿಗೂ ಕೂತ್ಕೊಳ್ಳೋದಕ್ಕಾಗಲ್ಲ, ಯಾವತ್ತೂ ನೋವಿರುತ್ತೆ, ಅವರು ಕಾಲು ಹಿಡಿದಕ್ಕಾಗಲ್ಲ ಎಲ್ಲಿನೂ. ಆ ಥರ ಇರೋರು ಕೆಲವರು ಇಂಜೆಕ್ಷನ್ಸ್ ತೊಗೊಳ್ತಾರೆ, ಕೆಲವರು ಆಪರೇಷನ್ಸ್ಗೆ ಹೋಗ್ತಾರೆ. ಇದಕ್ಕೂ ಮರ್ಮ ಚಿಕಿತ್ಸೆಯಲ್ಲಿ ಸಮಾಧಾನ ಖಂಡಿತವಾಗಿದೆ. ಇದು ನಾವು ಯಾವ ಥರ ಸರಿಪಡಿಸ್ತೀವಿ ನೀವು ನೋಡಿದರೆ, ಅದು ನಾವು ಸಿಯಾಟಿಕಾ ನರ್ವ್ ಟು ಹೇಳ್ತೀವಿ, ಅದು ಕನೆಕ್ಟೆಡ್ ಟು ಸಿಯಾಟಿಕಾ ನರ್ವ್. ಯಾವುದೇ ಹೀಲಲ್ಲಿ ಬಂದುಬಿಟ್ರೆ, ಪಾದ ಇದು ಹೀಲಲ್ಲಿ ಬಂದುಬಿಟ್ರೆ ಆ ಕಡೆ ಸಿಯಾಟಿಕಾ ನರ್ವ್ ಇದೆ. ಆ ಸಿಯಾಟಿಕಾ ನರ್ವ್ ಯಾವತ್ತೂ ರಕ್ತ ಸಂಚಲನ ಆಗ್ತಾ ಇಲ್ಲವೋ, ಕಾರಣ ಏನೋ, ನೀನು ನಿಲ್ಕೊಂಡು ಕೆಲಸ ಮಾಡ್ತಾ ಇದ್ದರೆ ಆ ರಕ್ತ ಸಂಚಲನ ಸ್ಟಾಪ್ ಆಗಿಬಿಡುತ್ತೆ. ಅದೇ ರೀತಿಯಾಗಿ ನೀನು ನೋಡಿದರೆ ಡಯಾಬಿಟಿಕ್ ಜಾಸ್ತಿ ಆಗಿಬಿಟ್ರೆ ಇಲ್ಲ ಸ್ಟ್ರೋಕ್ ಜಾಸ್ತಿ ಆಗಿಬಿಟ್ರೆ ನಿಮಗೂ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಕಡಿಮೆ ಆಗಿಬಿಡುತ್ತೆ. ಅದನ್ನೇ ಈ ಮೂಳೆ ಬೆಳೆಯೋದು. ಇದು ಮೂಳೆ ಬಳಸಿಬಿಟ್ರೆ ಇದಕ್ಕೂ ಏನು ಮಾಡ್ತೀವಿ, ಮ್ಯಾನಿಪ್ಯುಲೇಷನ್ ಟೆಕ್ನಿಕ್, ಪ್ರೆಷರ್ ಕೊಡ್ತೀವಿ, ಅಲ್ಲಿ ಚೆನ್ನಾಗಿ ಕೈ ಎರಡು ಇಟ್ಕೊಂಡು ಪೂರ್ತಿ ಮ್ಯಾನಿಪ್ಯುಲೇಷನ್ ಸ್ಟಿಮ್ಯುಲೇಷನ್ ಮಾಡ್ತೀವಿ. ಅದರಿಂದ ರಕ್ತ ಒಟ್ಟ ಶುರು ಆಗಿಬಿಡುತ್ತೆ. ಅದು ಕೆಳಗಡೆ ನಿಮಗೂ ನೀವು ನೋಡಿದರೆ ಸಿಯಾಟಿಕಾನಿಂದ ನಿಮಗೂ ಪಾಪ್ಯುಲಿಟಿಯಲ್ ಆರ್ಟ್ರಿ, ಟಿಬಿಲ್ ಆರ್ಟ್ರಿ, ಇಲಿಯಾಟ್ರಿಕ್ ಆರ್ಟ್ರಿ ಈ ಥರ ಹೋಗ್ತಾ ಇರುತ್ತದೆ. ಆ ರಕ್ತ ಸಂಚಲನ ಆಗಿಬಿಟ್ರೆ ಅವ್ರಿಗೂ ಇದು ಕಡಿಮೆ ಆಗಿಬಿಡುತ್ತೆ, ಈ ಸಮಸ್ಯೆಗಳು ಬರಲ್ಲ. ಕೆಲವರು ವಯಸ್ಸಾಗಿರೋರು ಇರ್ತಾರೆ, ಆ ವಯಸ್ಸಾಗಿರೋರಿಗೂ ಮಾಡೋದೇ ಕಷ್ಟ. ಅವರು ಹೇಳ್ತಾರೆ ನನಗೂ ಏನು ಉಪಾಯ ಇದೆ, ಆವತ್ತು ಮರ್ಮ ಚಿಕಿತ್ಸೆನೇ ಉಪಾಯನಾ? ಇಲ್ಲ, ಮರ್ಮ ಚಿಕಿತ್ಸೆ ಬಿಟ್ಟು ನಾವು ಇದು ಪಂಚಕರ್ಮದಲ್ಲಿ ಇನ್ನೊಂದೊಂದು ಕರ್ಮ ಇದೆ, ಜಲೋಕಿ ಅಂತೂ ಹೇಳ್ತೀವಿ, ಅದು ಲೀಚ್ ಟ್ರೀಟ್ಮೆಂಟ್. ವಯಸ್ಸಾಗಿರೋರ್ಗೂ ನಾವು ಈಗ ಪ್ರೆಷರ್ ಕೊಟ್ಟರೆ ಅವ್ರಿಗೂ ನೋವು ತಡ್ಸ್ಕೊಳ್ಳೋದಕ್ಕಾಗಲ್ಲ, ಅದರಿಂದ ಅದು ಬಿ ಪಿ ಶೂಟಪ್ ಆಗ್ಬೋದು, ಇಲ್ಲ ಬೇರೆ ಸಮಸ್ಯೆಗಳು ಆಗ್ಬೋದು. ಆವತ್ತು ನಾವು ಆಲ್ಟರ್ನೇಟಿವ್ ಸಿಸ್ಟಮ್ ಟು ನಾವು ಆಯುರ್ವೇದದಲ್ಲಿ ಪಂಚಕರ್ಮದಲ್ಲಿ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ. ಆ ಜಲಕನ ಬಿಟ್ಬಿಟ್ರೆ ಅದು ಲೀಚ್, ಅದು ಎಲ್ಲಿ ರಕ್ತ ನಿಮಗೂ ತುಂಬ ಮೂಳೆ ಬಳಸಿದೋ, ಇಲ್ಲ ರಕ್ತ ಜಾಸ್ತಿ ಕ್ಲಾಟ್ ಆಗಿದೋ, ಅದು ಪೂರ್ತಿ ಅದು ಆಚೆ ತೆಗೆಸ್ಬಿಡುತ್ತೆ, ಅದ್ರ ಒಳಗಡೆ ತೆಗೆಸ್ಕೊಳ್ಳುತ್ತೆ. ಅದು ತೆಗೆಸ್ ಮೇಲೆ ಒಂದು ಅದು ಒಂದು ದಿನವೇ ನಾವು ಮಾಡ್ತೀವಿ, ಕೆಲವ್ರಿಗೂ ಎರಡು ದಿನ ಮಾಡ್ತೀವಿ. ಆ ಲೀಚಿಗೂ ಅದು ಅದು ತೆಗೆಸ್ ಮೇಲೆ, ಆ ರಕ್ತ ಕೆಟ್ಟ ರಕ್ತನ ಆಚೆ ತೆಗೆಸ್ ಮೇಲೆ ಅವ್ರಿಗೂ ಒಂದು ಎರಡು ಮೂರು ದಿನ ಅದು ಬ್ಲೀಡಿಂಗ್ ಆಗ್ಬೋದು ಆ ಕಡೆಯಿಂದ. ಅದಾದಮೇಲೆ ನೀವು ನೋಡಿದರೆ ಸ್ವಸ್ಥ ಆಗಿಬಿಡ್ತಾರೆ, ಚೆನ್ನಾಗಿರ್ತಾರೆ. ಸೊ ಮರ್ಮ ಇಲ್ಲಾಂದರೆ ಆಯುರ್ವೇದ ಪಂಚಕರ್ಮ, ಇದರಲ್ಲಿ ಖಂಡಿತವಾಗಿ ಈ ಮೂಳೆ ಬೆಳೆಸಿರೋ, ಎಲ್ಲಿ ಮೂಳೆ ಬೆಳೆಸಿದ್ರೇನು, ಕಾಲು ಒಂದೇ ಇಲ್ಲ, ಎಲ್ಲಿ ಮೂಳೆ ಬೆಳೆಸಿದ್ರೇನು, ಅದಕ್ಕೂ ಉಪಾಯ. ಸ್ವಾಮೀಜಿಯವರ ಹಾಗೇನೆ, ಈಗ ಇಮ್ಮಡಿಯಲ್ಲಿ ಈಗ ಪೇನ್ ಜಾಸ್ತಿ ಆಗಿಬಿಟ್ರೆ ಶೋಲ್ಡರ್ ಫುಲ್ ಸ್ವೆಲ್ ಆಗುತ್ತೆ, ಹಾಗೇನೆ ಅದು ಪೇನ್ ಜಾಸ್ತಿ ಆಗೋಗುತ್ತೆ. ಸೊ ಇದೇ ಯಾಕೆ ಅಂತ ವೀಕ್ಷಕರು ಈಗ ನೋಡಿದರೆ, ಕನ್ವೆನ್ಷನಲ್ ಸಿಸ್ಟಮ್ ಇಲ್ಲ ಟ್ರೆಡಿಷನಲ್ ಸಿಸ್ಟಮ್ ಚೆನ್ನಾಗಿ ಓದಿದರೆ ಅದು ನಿಮಗೂ ಎಲ್ಲ ಚೆನ್ನಾಗಿ ಅರ್ಥ ಆಗತ್ತೆ. ಈಗ ಕೆಲವರು ಹೇಳ್ತಾರೆ ನಿಮಗೂ ಕಾಲಲ್ಲಿ ನೋವಿದ್ದರೆ ಕಾಲು ನೋವಿಗೆ ಕಾರಣವೇ ಬೇರು, ಇಲ್ಲೇ ಶೋಲ್ಡರಲ್ಲಿಯೋ ಫ್ರೋಜನ್ ಶೋಲ್ಡರ್ ಆಗಿಬಿಟ್ರೆ ಅದಕ್ಕೆ ಕಾರಣವೇ ಬೇರು ಅಂತ ಹೇಳ್ತಾರೆ. ಈಗ ಕೇಳಿರೋ ಪ್ರಶ್ನೆ ಏನು, ಕಾಲಲ್ಲಿ ನಿಮ್ಗೆ ಮೂಳೆ ಬೆಳೆಸಿರೋದು ನಿಂದು ನೋವಾಗ್ತಾ ಇದೆ, ಅದಕ್ಕೆ ಯಾಕೆ ಇಂಪ್ಯಾಕ್ಟ್ ಶೋಲ್ಡರಲ್ಲಿ ಬರ್ತಾ ಇದೆ? ನಮ್ಮ ನರ್ವಸ್ ಸಿಸ್ಟಮ್ಟು ನಾವು ತಗೊಂಡ್ರೆ ಪೂರ್ತಿ ಆರ್ಟ್ರೀಸ್, ವೇನ್, ಕ್ಯಾಪಿಲರೀಸ್, ಟೆಂಡನ್ಸ್, ಮಸಲ್ಸ್, ಬೋನ್ಸ್ ಇದೇ ಇದೆ. ಎಲ್ಲದು ಒಂದು ಕಡೆ ನಿಮಗೂ ಏನಾದ್ರು ಸಮಸ್ಯೆ ಬಂದರೆ ಅದಕ್ಕೆ ಪರಿಣಾಮ ಎಲ್ಲ ಕಡೆಯೂ ಬರುತ್ತೆ.
ನೀವು ಎಷ್ಟು ಸತಿ ನೀವು ನಿಲ್ಲಿಸ್ಕೊಂಡು ಕೆಲಸ ಮಾಡೋದಕ್ಕಾಗತ್ತೆ? ಒಂದಿನ ಆ ಥರ ಮಾಡಿದರೆ ನಿಮಗೂ ತುಂಬ ನೋವು ಬರಲ್ಲ. ಪ್ರತಿದಿನ ನೀವು ನಿಲ್ಕೊಂಡು ನೀವು ಕೆಲಸ ಮಾಡಿದರೆ ಅದಕ್ಕೂ ಸಿಂಪ್ಟಮ್ಸ್ ಯಾತ್ರ ಇರುತ್ತೆ, ಕಾಸಸ್ ಯಾತ್ರ ಇರುತ್ತೆ. ನಿಲ್ಕೊಂಡು ಇರೋದರಿಂದ ನಿಮಗೂ ರಕ್ತ ಊಟ ಇಲ್ಲ. ಅದು ಕಾಲಲ್ಲಿ ಇಲ್ಲ ಅಂದರೆ ಅದು ಮೇಜರ್ ಪೋರ್ಷನ್ ಅಪ್ಪರ್ ಲಿಮ್ಸ್ಗೂ ಅದು ಶುರು ಆಗಿಬಿಡತ್ತೆ. ಯಾಕೆಂದರೆ ಒಂದೇ ಕಡೆ ವಿಥೌಟ್ ಎನಿ ಮೂಮೆಂಟನ್ನು ನಿಂತ್ಕೊಂಡ್ರೆ ಏನಾಗುತ್ತೆ, ರಕ್ತ ಓಟ ಸ್ಟಾಪ್ ಆಗುತ್ತೆ. ಅದು ಸ್ಟಾಪ್ ಆಗಿದರೆ, ಒಂದು ಕಡೆ ಸ್ಟಾಪ್ ಆಗಿದರೆ, ಏನಾದರೂ ಒಂದು ಆಟ್ರಿಯೋ ಒಂದು ವೇನೋ ಈ ಥರ ಸ್ಟಾಪ್ ಆಗಿಬಿಟ್ರೆ, ಲಿಗಮೆಂಟ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಬಂದ್ರೇನು ಅದು ತಲೆವರೇ ಹೋಗುತ್ತೆ. ಸೊ ಇದಕ್ಕೂ ಶೋಲ್ಡ್ರಲ್ಲಿ ಬಂದಿದ್ರೆ ಅಂದರೆ ನೀವು ನೋಡ್ಬೋದು, ಒಂದು ನರ್ವಸ್ ಸಿಸ್ಟಮ್ ಇಮೇಜಸ್ ಯಾತ್ರೆ ಇರುತ್ತೆ. ಡಾರ್ಸಲ್ ಡಿಜಿಟಲ್ ಆಟ್ರಿ ತಗೊಳ್ಳಿ, ಅದಾದಮೇಲೆ ಟಿಬಿಯಲ್ ಆಟ್ರಿ ತಗೊಳ್ಳಿ, ಫ್ಯೂಮೋರಲ್ ಆಟ್ರಿ ತಗೊಳ್ಳಿ, ಪಾಪ್ಯುಲೇಟಿಲ್ ಆಟ್ರಿ ತಗೊಳ್ಳಿ, ಆರ್ ವೇನ್ಸ್ ತಗೊಳ್ಳಿ, ಅದಾದಮೇಲೆ ಇಲಿಯಾಟ್ರಿಕ್ ಆಟ್ರಿ, ರೀನಲ್ ಆಟ್ರಿ, ಪಲ್ಮನರಿ ಆಟ್ರಿ, ಆ ಥರ ಹೋಗಿ ಸಬ್ಕ್ಲಾವಿನ್ ಆಟ್ರಿವರೆಗೆ ಎಲ್ಲನೂ ಕನೆಕ್ಟ್ ಆಗಿದೆ. ಈ ಥರ ಕನೆಕ್ಟ್ ಆಗಿರೋದ್ರಿಂದ ಒಂದು ಕಡೆ ಬ್ಲಡ್ ಕ್ಲಾಟ್ ಅಂದರೆ ಅದರದ್ದು ಇಂಪ್ಯಾಕ್ಟ್ ಎಲ್ಲಿ ಬೇಕಾದರೆ ಒಂದು ಮೈಯಲ್ಲಿ ಬರ್ಬೋದು. ಇದೇ ಸುಲಭ ನೀವು ಅರ್ಥ ಮಾಡ್ಕೋಬೇಕು. ಇದಕ್ಕೂ ನಾವು ಪರಿಣಾಮ, ಒಂದು ಕಡೆ ನಾವು ಬ್ಲಡ್ ಸರ್ಕ್ಯುಲೇಷನ್ ಶುರು ಮಾಡಿಸ್ಬಿಟ್ರೆ ಇದರ ಥ್ರೂ ಮ್ಯಾನಿಪ್ಯುಲೇಷನ್ ಆರ್ ಥ್ರೂ ಸ್ಟಿಮ್ಯುಲೇಷನ್, ಅದು ಇಲ್ಲಾಂದರೆ ಎರಡನ್ನೂ ಹಾಕ್ಕೊಂಡು ಮ್ಯಾನಿಪ್ಯುಲೇಷನ್ ಸ್ಟಿಮ್ಯುಲೇಷನ್ ಮಾಡಿಕೊಂಡು ವಯಸ್ಸಾಗಿರೋರ್ಗೂ ಜಲೋಕಿ ಪ್ರಕಾರ ಲೀಸ್ ಟ್ರೀಟ್ಮೆಂಟ್ ಕೊಟ್ಟು ಈ ಥರ ನಾವು ಮಾಡಿದರೆ ಖಂಡಿತವಾಗಿ ಎಲ್ಲ ಕಡೆಯೂ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಅದರದ್ದು ಏನೇನು ನಿಮಗೂ ಹಿಂಸೆ ಇತ್ತೋ ಇದನ್ನಿಂದು ಅದೆಲ್ಲ ಸರಿ ಹೋಗುತ್ತೆ. ಧನ್ಯವಾದ ಸ್ವಾಮೀಜಿ. ಧನ್ಯವಾದಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೂ ಕೂಡ ನಿಮ್ಮ ಕಾಲಿನ ಇಮ್ಮಡಿಯಲ್ಲಿ ಏನಾದರೂ ಮೂಳೆ ಬೆಳ್ಕೊಂಡಿದ್ರೆ ಸೊ ಇಲ್ಲಿಗೆ ಬಂದು ನೀವು ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಹಾಗೆ ನೀವೇನಾದರೂ ಮರ್ಮ ಚಿಕಿತ್ಸೆಯನ್ನು ಮಾಡಿಸ್ಕೋಬೇಕು ಅಂತ ಇದ್ದರೆ ಕೆಳಗಡೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್. ಧನ್ಯವಾದ.